ಜೈಲಿನಲ್ಲಿ ನಿದ್ದೆ ಮಾಡದ ಪ್ರಜ್ವಲ್, ತಂದೆ ತಾಯಿಗೆ ಮುಜುಗರ ಉಂಟು ಮಾಡಿದ ಮಗ, ಜೈಲಿನಲ್ಲಿ ನಿದ್ದೆಗಾಗಿ ಪರದಾಟ. ಪ್ರಜ್ವಲ್ ರೇವಣ್ಣರಿಗೆ ನಿದ್ದೆ ಬರ್ತಿಲ್ವಂತೆ. ಯಾಕಪ್ಪ ಅಂತಂದರೆ, ತಂದೆ ತಾಯಿಯರ ತಲೆ ತಗ್ಗಿಸಿದೆ ನಾನು ಜನರ ಮುಂದೆ, ಹಾಗೆ ಹೀಗೆ ಅಂತ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೆ. ನಿಜಕ್ಕೂ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಕಾಡಬೇಕಾ? ಏನಿದು ಸುದ್ದಿ? ನೋಡ್ಕೊಂಡು ಬರೋಣ ಈ ಒಂದು ಪುಟ್ಟ ನ್ಯೂಸ್ನಲ್ಲಿ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದ ಮಾಜಿ JDS ಸಂಸದ ಪ್ರಜ್ವಲ್ ರೇವಣ್ಣನಿಗೆ ನಿನ್ನೆ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. SIT ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ಪ್ರಜ್ವಲ್ ರೇವಣ್ಣನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಇದೀಗ ಬೆಂಗಳೂರಿನ 42ನೆಯ SM ನ್ಯಾಯಾಲಯವು June 24 ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣನಿಗೆ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದ ನಂತರ ಸೆಂಟ್ರಲ್ ಜೈಲ್ಗೆ ಕರೆದೊಯ್ಯಲಾಯಿತು. ನಿನ್ನೆ ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ ಒಂದು ರಾತ್ರಿ ಕಳೆದಿದ್ದು, ಆದರೆ ನಿದ್ದೆ ಸರಿಯಾಗಿ ಮಾಡದೆ ಒದ್ದಾಡಿದಾರಂತೆ. ಈ ಪ್ರಕರಣದ ಹಿಂದೆ ಕುಟುಂಬದ ಜೊತೆಗೆ ತನಗಾದ ಸಮಸ್ಯೆ ಹಾಗೂ ಸೋಲಿನಿಂದ ಹತಾಶಗೊಳ್ಳುತ್ತಿರುವ ಪ್ರಜ್ವಲ್ ರವರಿಗೆ ನಿದ್ದೆ ಬರ್ತಿಲ್ಲ ಎಂದು ಹೇಳಿ ಹೇಳಿ ಕೂಗಿ ಅಳ್ತಾ ನಿದ್ದೆ ಮಾಡಿಲ್ವಂತೆ. ಮಾಡಿದ ತಪ್ಪು ಈಗೇನೆ ಕಾಡೋದು. ಸೊ ತಪ್ಪು ಅಪರಾಧ ಎಲ್ಲ ಇವಾಗ ಅವರು ಆರೋಪಿ, ನಾವು ಅಪರಾಧ ಮಾಡಿದ್ದಾರೆ ಅನ್ನೋದು ನಮ್ಮ ತಪ್ಪು. ಸೊ ಆರೋಪ ಸಿದ್ಧವಾದ ಮೇಲೆ ಅವ್ರು ಅಪರಾಧಿ ಅಲ್ವಾ? ಸೊ ಇವಾಗ ಅವ್ರು ಮಾಡಿರೋವಂಥ ತಪ್ಪು ಅವ್ರಿಗೆ ಮನವರಿಕೆ ಆಗಿ ಅವ್ರ ನಿದ್ದೆ ಬರ್ತಿಲ್ವಂತೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಇದು ನಿಜಾನ ಸುಳ್ಳ ಏನಿದು ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಆಗೈತೆ. ವೀಕ್ಷಕರೇ ಕಮೆಂಟ್ ಮಾಡಿ.